ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಗಮ್ಯ. ಹಿಸ್ಟ್ರಿ ಬುಕ್ಸಲ್ಲಿ ನಮಗೆ ಹೇಳ್ಕೊಟ್ಟಿರೋ ಪ್ರಕಾರ ಇಂಡಿಯಾಸ್ ಓಲ್ಡೆಸ್ಟ್ ಸಿವಿಲೈಸೇಷನ್ ಬಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಹರಪ್ಪ ಆ್ಯಂಡ್ ಮೊಹೆಂಜೊದಾರೋ ಇಂಡಿಯಾಸ್ ಓಲ್ಡೆಸ್ಟ್ ಸಿಟೀಸ್. ಬಟ್ ಭಾರತೀಯ ಸಂಸ್ಕೃತಿ ಬಿಲೀವ್ಸ್ ಬನಾರಸ್ ಭಾರತದ ಓಲ್ಡೆಸ್ಟ್ ಸಿಟಿ ಅಂತ. ಜಾಯ್ನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಓಲ್ಡೆಸ್ಟ್ ಸಿಟಿ ಆಫ್ ಭಾರತ್. ಪ್ರತಿದಿನ ಗಂಗಾ ನದಿಗೆ ಬನಾರಸ್ಸಲ್ಲಿ ಆರತಿ ಮಾಡ್ತಾರೆ. ದಶಾಶ್ವಮೇಧ್ ಮತ್ತು ಅಸ್ಸಿ ಘಾಟಲ್ಲಿ ಇದನ್ನು ನಾವು ವಿಶೇಷವಾಗಿ ನೋಡ್ಬೋದು. ಕರೆಂಟ್ಲಿ ನಾವು ದಶಾಶ್ವಮೇಧ್ ಘಾಟಲ್ಲಿದ್ದೀವಿ. ಆರತಿ ಮುಗಿಸ್ಕೊಂಡು ನಾವು ವಾಪಸ್ ಹೋಗ್ಬೇಕಾದ್ರೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಕಾಶಿ ಚಾಟ್ ಭಂಡಾರ್. ಇಲ್ಲಿ ಟೊಮೆಟೊ ಚಾಟ್ ಬಂದು ತುಂಬ ಫೇಮಸ್ಸು. ಅದಲ್ದಿರೋ ಪಾಲಕ್ ಚಾಟ್ ಅಂತಲೂ ಇದೆ. ಸೊ ನನಗೆ ಇಷ್ಟ ಆಗಿದ್ದು ಪಾಲಕ್ ಚಾಟ್. ಸೊ ಅದು ಹಿಂಗಿದೆ ನೋಡಿ, ಸ್ವಲ್ಪ ಸ್ವೀಟು ಸ್ವಲ್ಪ ಖಾರ. ಬನಾರಸ್ಸಲ್ಲಿ ಮೋಸ್ಟ್ ಫೋಟೋಗ್ರಾಫ್ಡ್ ಪ್ಲೇಸ್ ಅಂದರೆ ಅದು ರತ್ನೇಶ್ವರ್ ಮಹಾದೇವ್ ಟೆಂಪಲ್ ಅಂತ ಹೇಳ್ಬೋದು. ಅದು ಮಣಿಕರ್ಣಿಕಾ ಘಾಟಲ್ಲಿದೆ. ಟೆಂಪಲ್ ಹೀಗಿದೆ ನೋಡಿ, ಇದು ಆಲ್ಮೋಸ್ಟ್ 9 degrees ಇಂಕ್ಲಿನೇಷನಲ್ಲಿದೆ, ವಿಚ್ ಇಸ್ ಲೈಕ್ ಮೋರ್ ದೆನ್ ಲೀನಿಂಗ್ ಟವರ್ ಆಫ್ ಪಿಜಾ. ಬಾಬಾ ವಿಶ್ವನಾಥ್ ಜಿನ ನೀವು ದರ್ಶನ ಮಾಡೋದಕ್ಕೆ 4 gateಗಳಿದೆ. ಕರೆಂಟ್ಲಿ ನಾವು ವಿಶ್ವನಾಥ್ ಜಿ ಕಾರಿಡಾರಲ್ಲಿದ್ದೀವಿ. ಸೊ ಇದರಿಂದ ಒಳಗಡೆ ಹೋದರೆ ಗೇಟ್ ನಂಬರ್ 1 ಹೋಗ್ತೀವಿ, ಅಲ್ಲಿಂದ ದರ್ಶನ ಮಾಡ್ಕೋಬೋದು. ಬನಾರಸ್ನ ಸಿಟಿ ಆಫ್ ಗಾಡ್ಸ್ ಅಂತಲೇ ಕರಿಬೋದು, ಯಾಕಂದರೆ ಇಲ್ಲಿ 88 ಘಾಟ್ಸ್ ಇದೆ. ಲೈಕ್ ಅಸಿ ಘಾಟ್, ದಶಾಶ್ವಮೇಧ್ ಘಾಟ್, ಮಣಿಕರ್ಣಿಕಾ ಘಾಟ್, ಲಲಿತಾ ಘಾಟ್, ಆ್ಯಂಡ್ ಈಚ್ ಘಾಟ್ಗೆ ತನ್ನದೇ ಆದ ಒಂದು ಹಿಸ್ಟ್ರಿ ಇರುತ್ತೆ. ಮೈಸೂರು ಮಹಾರಾಜರು ಕೂಡ ಇಲ್ಲೊಂದು ಘಾಟ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅದರ ಹೆಸರು ಲಲಿತಾ ಘಾಟ್. ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋದು ಲಲಿತಾ ಘಾಟ್. ಇದು ಕಾಶಿ ವಿಶ್ವನಾಥ್ ಕಾರಿಡಾರ್ ಪಕ್ಕದಲ್ಲೇ ಇದೆ. ನಾವು 1,200 rupees ಕೊಟ್ಟು ಈ ಪ್ರೈವೇಟ್ ಬೋಟ್ನ ಹೈರ್ ಮಾಡಿದ್ದೀವಿ. ಇದು ಅಸ್ಸಿ ಘಾಟಿಂದ ನಮೋ ಘಾಟ್ವರೆಗೂ ಕರ್ಕೊಂಡೋಗಿ ತಿರ್ಗಿ ವಾಪಸ್ ಅಸ್ಸಿ ಘಾಟ್ಗೆ ಕರ್ಕೊಂಬಂದು ಡ್ರಾಪ್ ಮಾಡುತ್ತೆ. ಸೊ ಎಲ್ಲ 88 ಘಾಟ್ಸು ಇದರಲ್ಲಿ ನಾವು ನೋಡ್ಬೋದು. ವಾರಣಾಸಿನ ಸಿಟಿ ಓಲ್ಡರ್ ದೆನ್ ದ ಹಿಸ್ಟ್ರಿ ಅಂತ ಸುಮ್ಮನೆ ಹೇಳಲ್ಲ. ಈ ಘಾಟ್ಸ್ನ ನೋಡ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಆ ಫೀಲ್ ಬಂದ್ಬಿಡುತ್ತೆ. ಇನ್ನೇನು ನಮೋ ಘಾಟ್ ಹತ್ರ ಹೋಗ್ತಾ ಇದ್ದೀವಿ. ಸೊ ನಿಮಗೆ ಕಾಣಿಸ್ತಾ ಇರೋದು ಮಾಲವೀಯ ಬ್ರಿಡ್ಜ್ ಅಂತ. ಇದೊಂದು ಡಬಲ್ ಡೆಕ್ಕರ್ ಬ್ರಿಡ್ಜು, ಕೆಳಗಡೆ ಟ್ರೈನ್ ಹೋಗುತ್ತೆ, ಮೇಲ್ಗಡೆಗೆ ವೆಹಿಕಲ್ಸು. ಒನ್ ಆಫ್ ದ ಯೂನಿಕ್ ಬ್ರಿಡ್ಜಸ್ಸು, ತುಂಬ ಕಡಿಮೆ ಇದೆ ಇಂಡಿಯಾದಲ್ಲಿ ಈ ಥರ. ಸೊ ವಾರಣಾಸಿಯ ತುತ್ತ ತುದಿಲಿರೋ ಒಂದು ಘಾಟಿಗೆ ಬಂದಿದ್ದೀವಿ. ಇದರ ಹೆಸರು ನಮೋ ಘಾಟ್ ಅಂತ. ರೀಸೆಂಟಾಗಿ ಇದು ರಿನೋವೇಷನ್ ಮಾಡಿದ್ದಾರೆ. ಮೊದಲು ಇದಕ್ಕೆ ರಾಜಾ ಘಾಟ್ ಅಂತ ಕರೀತಿದ್ರು. ಎಲ್ಲ ಘಾಟ್ ನೋಡಿಕೊಂಡು ನಾವು ವಾಪಸ್ ಹೋಗ್ತಾ ಇದ್ದೀವಿ. ಸೊ ವಿ ವಿಲ್ ಬಿ ಬ್ಯಾಕ್ ಟು ಅಸ್ಸಿ ಘಾಟ್. ಅಸ್ಸಿ ಘಾಟಲ್ಲಿ ತಿರ್ಗ ಆರತಿ ಇರುತ್ತೆ. ಸೊ ಆರತಿ ನೋಡೋಣ. ಜಸ್ಟ್ ಫೀಲ್ ದ ವೈಬ್ ಆಫ್ ಅಸ್ಸಿ ಘಾಟ್. ಘಾಟ್ ಚಂದ
ಕಾಶಿಯ ಗಲ್ಲಿ ಗಲ್ಲಿಲೂ ಟೆಂಪಲ್ಗಳಿದೆ. ಆ ಟೆಂಪಲ್ಗೊಂದು ಇತಿಹಾಸ ಇದೆ, ಆದರೆ ಅದರಲ್ಲಿ ಫೇಮಸ್ ಆಗಿರೋದು ಕೆಲವೊಂದಿದೆ. ಸೊ ನಾವು ಇವತ್ತು ಆ ಕೆಲವೊಂದನ್ನು ನೋಡೋಣ. ಈ ದೇವಸ್ಥಾನದ ಹೆಸರು ನ್ಯೂ ವಿಶ್ವನಾಥ್ ಟೆಂಪಲ್ ಅಂತ. ಇದು BHU ಕ್ಯಾಂಪಸ್ ಒಳಗಡೆ ಇದೆ. ದೇವಸ್ಥಾನದಿಂದ ನೀವು ಆಚೆ ಬಂದರೆ ತುಂಬ ಫುಡ್ ಜಾಯಿಂಟ್ಸ್ ಇದೆ. ಆ್ಯಕ್ಚುಲಿ ಇಲ್ಲಿ ಲಸ್ಸಿ ತುಂಬ ಫೇಮಸ್ಸು, ಒಂದು ಟ್ರೈ ಮಾಡೋಣ. ₹500 to ₹600 ಕೊಟ್ಟರೆ ಈ ಥರ ಒಂದು ಪುಟ್ಟಕ್ಕನ್ನ ಹೈರ್ ಮಾಡಿಕೊಂಡು ನೀವು ಇಡೀ ಬನಾರಸ್ನ ಸುತ್ತಬಹುದು. ಇವಾಗ ನಾವು ಸಂಕಟ್ ಮೋಚನ ಹನುಮಾನ್ ಮಂದಿರ್ ಹತ್ರ ಇದ್ದೀವಿ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ತುಲ್ಸಿ ಮಾನಸ್ ಮಂದಿರ್. ನೆಕ್ಸ್ಟ್ ಟೆಂಪಲ್ ಇನ್ ದ ಲಿಸ್ಟ್ ತಿಲ್ ಬಂಡೇಶ್ವರ್ ಮಹಾದೇವ್. ಓಂ ನಮಃ ಶಿವಾಯ. ಶಿವಲಿಂಗ ಕ್ಯಾ ಸ್ಪೆಷಾಲಿಟಿ ಹೇ ಶಿವಲಿಂಗ ಏಕೆ ಬಡತೆ ರಹತೆ ಇಸಿಸ ಕಿ ಬಾಡೇಶ್ವರ ಮಹಾದೇವ ನಾಮ ಓಂ. ಅಚ್ಚಾ ಏಕೆ ಕಿಯರ್ ಬಡತೆ ರಹತಿ ಹೇ ಏಕೆ ಕಿ ಕಾಲಾ ಕಿಲ್ ಹೋತಾ ಹೇ ಹಾ ಹಾ ಇತ್ನಾ ಬಡಾ ಬಡತಾ ಹೇ ರೋಜ್ ರೋಜ್ ಹಾ ರೋಜ್ ಬಡತಾ ಹೇ ತೋ ಲೋಗ ರೋಜ್ ನಾರಿಯಲ್ ಕೆ ಜಟಾ ಸೆ 3 ಬಾರ್ ರಗಡಾ ಜಾತಾ ಹೇ. ಅಚ್ಚಾ ಸುಬಹ ಭೋರ್ ಬೇ 11 ಬಜೆ ನೈವೇದ್ಯ ಲಗತಾ ಹೇ 4 ಬಜೆ ಶಾಮ್ ಸೆ ಅಲಂಕಾರ ಕರೆಂಗೆ. ಓಕೆ 4 ಬಜೆ ಸೆ ಲೋಗ ಬಡತೆ ನಹೀ ಆತೆ. ಅಚ್ಚಾ ಬಾಹರ್ ಸೆ ಹೀ ದರ್ಶನ ಅಲಂಕಾರ ಹೋತಾ ಹೇ. ಅಚ್ಚಾ ಇಸ್ ಜಗತ್ತೇ इसी के साथ द्वापर युग में प्रकट हुआ बाबा. ओके okay. भगवान कृष्ण के समय सूर्य चंद्र के साथ छोटा था यो स्वामी जो बताता है. ओके okay. एक एक किल बढ़ते बढ़ते या किल भांडेश्वर महादेव किल बढ़ गया. हाँ स्वयंभू है. स्वयंभू. अच्छा एक एक किल बढ़ते रगड़े ना हम लोग नारियल के जटा से जी तो काई लग जाएगा. दिन भर दूध फूल माला रुद्रा दिल दिल भर रहता है. जी जी दिल भर साहब दही दूध सब चलता रहता है. अगर हम लोग रगड़े ना तो काई लग जाएगा, हाथ नहीं रख पाएंगे. अच्छा अच्छा इतना बढ़ता है बाबा रगड़ा जाता है. स्वयंभू शिवलिंग एक एक तिल बढ़ते रहते हैं इसी से तिल भांडेश्वर महादेव नाम वो सूर्य चल वो सूर्य जी है चल प्रकट हुआ द्वापर युग भगवान. अच्छा 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 ಗೌಡಿಯಮ್ಮ ಟೆಂಪಲಲ್ಲಿ ಇದ್ದೀವಿ. ವಾರಣಾಸಿಯಲ್ಲಿ ಇದು ನಿಮ್ಮ ಲಾಸ್ಟ್ ಟೆಂಪಲ್ ಆಗಿರಬೇಕು, ಯಾಕೆ ಅಂತ ಕೇಳಿಸ್ಕೊಳ್ಳಿ ನೀವೇ. ಬಾಯಿ ಹಿಂದಿ ಮೇ ಕೌಡಿ ಮಾತಾ ಕಾಶಿ ವಿಶ್ವನಾಥ್ ದೊಡ್ಡಪ್ಪ ಎಲ್ಡರ್ ಸಿಸ್ಟರ್ ಮಹಾಲಕ್ಷ್ಮಿ ಕೌಡಿ ಮಾತಾ ಕಾಶಿ ಕ ಲಾಸ್ಟ್ ಟೆಂಪಲ್ ಸ್ವಾಮಿಗೆ ದರ್ಶನ ಕೌಡೆ ದಾನ ಕೌಡೆ ಹಾಕಿ ಕಾಶಿ ಯಾತ್ರ ಪರಿಪೂರ್ಣ. ನೋ ಫ್ಲವರ್ ನೋ ಸ್ವೀಟ್ಸ್ ನೋ ಫ್ರೂಟ್ಸ್ ಕೌಡಿ ಅಮ್ಮನಿಗೆ ಊಟ. ಮಂತ್ರ ಹೇಳಬೇಕು. ಜೈ ಕೌಡಿ ಮಾತಾ ಜೈ ಮಹಾದೇವಿ ಜೈ ಕಾಶಿ ಕ್ಷೇತ್ರ ನಿವಾಸಿ ಕ್ಷೇತ್ರ ನಿವಾಸಿ ಸರ್ವ ಸರ್ವಕಷ್ಟ ಹರದೇವಿ ಹರದೇವಿ ಹರೋದೇವಿ ಹರೋದೇವಿ ಹರಿಪ್ರಿಯೆ ಹರಿಪ್ರಿಯೆ ಚಾಮುಂಡೆ ಚಾಮುಂಡೆ ಮುಂಡವತನೆ ಮುಂಡವತನೆ ನಾರಾಯಣಿ ನಾರಾಯಣಿ ನಮೋಸ್ತುತೆ ನಮೋಸ್ತುತೆ ಕಾಶಿ ಯಾತ್ರ ದಕ್ಷಿಣ ಯಾತ್ರ ದಕ್ಷಿಣ ಯಾತ್ರ ದೈವ ಯಾತ್ರ ದೈವ ಯಾತ್ರ ದೇವ ಯಾತ್ರ ದೇವ ಯಾತ್ರ ಪರಿಪೂರ್ಣ ಪರಿಪೂರ್ಣ ಕಾಶಿ ಫಲ ನನಗೆ ಕಾಶಿ ಫಲ ನನಗೆ ಕಾಶಿ ಫಲ ನನಗೆ ಕಾಶಿ ಫಲ ನನಗೆ ಕೌಡಿ ನಿನಗೆ ಕೌಡಿ ನಿನಗೆ ಜೈ ಕೌಡಿ ಜೈ ಕೌಡಿ. ಒಂದು ಕೌಡಿ ತಗೋಬೇ ಫಸ್ಟ್ ದೇವ್ರ ಮನೆಗೆ ಪೂಜೆ ಮಾಡಿ ನಾಲ್ಕೌಡಿ ಅಮ್ಮನಿಗೆ ಊಟ ನಾಲ್ಕು ಅಮ್ಮನಿಗೆ ಕೊಡಬೇಕು. ಕಾಶಿ ಯಾತ್ರ ಹೇಪೆ ನಮಸ್ಕಾರ ಕರಿಗೆ ನಮಸ್ಕಾರ ಮಾಡಿ ದಕ್ಷ ಅಮ್ಮನಿಗೆ ಸ್ವಾಮಿಗೆ. ಇನ್ನೊಂದು ರೌಂಡ್ ಬೋಟ್ ರೈಡ್ ಮಾಡೋಣ ಅಂತ ಹಸಿ ಘಾಟ್ ಕಡೆ ತಿರ್ಗಾ ಹೋಗ್ತಾ ಇದ್ದೀವಿ. ಸನ್ಸೆಟ್ ಆಗಿದ ಮೇಲೆ ಲೈಟ್ಸ್ ಎಲ್ಲ ಹಾಕಿರ್ತಾರೆ ಎಲ್ಲ ಘಾಟಲ್ಲು, ತುಂಬ ಚೆನ್ನಾಗಿ ಬೋಟ್ ಚಲ್ ಸವಾರಿ ಕಮ್ ಉಪರ್ ನೀಚೆ ಹೋಗ್ರೆಡ್ ಚಲೋ 900 ತರ ಉಸ್ತೆ ಕಮ್ 900 ಭಯ 900 ಚಾರ್ ಜನ 900.
₹900 ಕೊಟ್ಟು ಕ್ರೂಸ್ ಹತ್ತಿದ್ದೀವಿ. ಎಲ್ಲ 88 ಘಾಟ್ಸು ತೋರಿಸಿ ವಾಪಸ್ ಕರ್ಕೊಂಬರ್ತಾರೆ. ದಶಾಶ್ವಮೇಧ ಘಾಟಲ್ಲಿ ಗಂಗಾ ನದಿಗೆ ಆರತಿ ಮಾಡ್ತಾ ಇದ್ದಾರೆ. ನೈಟ್ ಟೈಮಲ್ಲಿ ಈ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಮಿಸ್ ಮಾಡ್ದಿರಾ ಮಾಡಬೇಕು, ಯಾಕಂದರೆ ವ್ಯೂ ತುಂಬ ಅದ್ಭುತವಾಗಿದೆ. ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಲಿಟ್ರಲಿ ಕ್ಯಾಮ್ರಾದಲ್ಲಿ ಏನು ಕಾಣ್ತಿದೆಯೋ ಅದಕ್ಕಿಂತ ಅದ್ಭುತವಾಗಿದೆ. ಈ ಅಟ್ಮಾಸ್ಫಿಯರಲ್ಲಿ ಈ ಕ್ರೂಸಲ್ಲಿ ಕೂತಿದಾಗ ಈ ಹಾಡು ನಿಮ್ಗೆ ನೆನಪು ಬರಲೇಬೇಕು, ನಮಗೂ ನೆನಪಾಯಿತು. ಕೇಳಿಸ್ಕೊಳ್ಳಿ. ಬನಾರಸ್ಸಿಗೆ ಬಂದು ಬನಾರಸ್ಸಿನ ಪಾನ್ ತಿಂದಿಲ್ಲ ಅಂತ ಹೇಳಿದ್ರೆ ಸೊ ಟ್ರಿಪ್ ಈಸ್ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾವು ಪಾನ್ ಟ್ರೈ ಮಾಡ್ತಾ ಇದ್ದೀವಿ ಇಲ್ಲಿ. ಬೇಸಿಕಲಿ ಬನಾರಸ್ ಪಾನ್ ತುಂಬ ಸ್ವೀಟ್ ಆಗಿರುತ್ತೆ. ಇಷ್ಟೆಲ್ಲ ತೋರಿಸಿದಾದಮೇಲೆ ನಾವು ಸ್ಟೇ ಮಾಡಿದ ಹಾಸ್ಟೆಲ್ನ ತೋರಿಸ್ತಿರಿದ್ರೆ ಚೆನ್ನಾಗಿರಲ್ಲ. ನಾವು ಸ್ಟೇ ಮಾಡಿದ್ದು ಗೋಸ್ಟ್ ಆಪ್ಸ್ ಅಂತ ಈ ಹಾಸ್ಟೆಲಲ್ಲಿ. ಒಳಗಡೆ ಹೋಗೋಣ ಬನ್ನಿ. ನಾವು 6 ಬೆಡ್ಸ್ ಇರೋ ಒಂದು ರೂಮ್ನ ಚೂಸ್ ಮಾಡಿದ್ದು. ಈಚ್ ಬೆಡ್ಗೆ ಅರೌಂಡ್ ₹600 ಪರ್ ಡೇ ಚಾರ್ಜ್ ಮಾಡ್ತಾರೆ, ವಿಚ್ ಈಸ್ ಆ್ಯಕ್ಚುಲಿ ರೀಸನಬಲ್. ಗೋಸ್ಟ್ ಆಪ್ಸಿಂದ ಹೊರಟು ನಾವು ನಮ್ಮ ನೆಕ್ಸ್ಟ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ಸ್ಟೇ ಟ್ಯೂನ್ ಟು ಚಾನಲ್ ಗಮ್ಯ ಆ್ಯಂಡ್ ಟ್ರಾವೆಲ್ ವಿತ್ ಅಸ್.